ಹಾಯ್ ಫ್ರೆಂಡ್ಸ್, ಎಲ್ಲರಲ್ಲೂ ಕೂಡ ಸೋಮಾರಿತನ ಇದ್ದೇ ಇರುತ್ತದೆ. ಹೌದು, ಆದರೆ ಸೋಮಾರಿತನವು ಅತಿಯಾದರೆ ತುಂಬಾ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಹೌದು, ಇಲ್ಲಿ ಸೋಮಾರಿತನವು ಏನಾಗಿದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹೌದು, ಒಂದು ಬಾರಿ 3 ಜನ ಸ್ನೇಹಿತರು ಮನೆಯ ಗಾರ್ಡನ್ನಲ್ಲಿ ಕುಳಿತು ಊಟ ಮಾಡ್ತಾ ಇರ್ತಾರೆ. ಆಗ ಆ ಒಂದು ಊಟದಲ್ಲಿ ಉಪ್ಪು ಕಡಿಮೆ ಇರುತ್ತದೆ. ಆಗ ಯಾರು ಕಿಚನ್ಗೆ ಹೋಗಿ ಉಪ್ಪು ತರ್ತಾರೆ ಅಂತ ಹೇಳಿ ಸೋಮಾರಿತನ ಮಾಡ್ತಾ ಇರ್ತಾರೆ. ಹೀಗೆ ತಮ್ಮ ತಮ್ಮಲ್ಲೇ ಡಿಸ್ಕಸ್ ಮಾಡಿ ಅವರು ಜಗಳ ಆಡ್ತಾ ಇರ್ತಾರೆ. ಆಮೇಲೆ 3 ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾರು ಮೊದಲು ಅಲುಗಾಡ್ತಾರೋ, ಯಾರು ಮೊದಲು ಮಾತನಾಡ್ತಾರೋ ಅವರು ಕಿಚನ್ಗೆ ಹೋಗಿ ಉಪ್ಪು ತರಬೇಕಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆಗ 3 ಸೇರಿ ಯಾವುದೇ ರೀತಿ ಕಣ್ಣು ಮುಚ್ಚಿ ಕುಳ್ಕೊಂಡು ಯಾವುದೇ ರೀತಿಯಲ್ಲಿ ಅವರು ಅಲುಗಾಡುವುದಿಲ್ಲ, ಸುಮ್ಮನೆ ಕುಳಿತು ಬಿಡುತ್ತಾರೆ. ರಾತ್ರಿಯಿಂದ ಹಗಲು ಆಗುತ್ತದೆ, ಯಾರೂ ಸಹ ಅಲುಗಾಡುವುದಿಲ್ಲ. ಹಾಗೆ ಇವರನ್ನು ಗಮನಿಸಿದ ಅಕ್ಕಪಕ್ಕದಲ್ಲಿರುವ ಮನೆಯವರು ಇವರನ್ನು ನೋಡಿ ಇವರು ಸತ್ತಿದ್ದಾರೆ ಎಂದು ಭಾವಿಸಿ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ತಯಾರಿ ಮಾಡ್ತಾರೆ. ಹೌದು, 3 ಜನರನ್ನು ಚಿತೆಯ ಮೇಲೆ ಮಲಗಿಸಿ ಒಬ್ಬರಿಗೆ ಫಸ್ಟಿಂದಾಗಿ ಒಬ್ಬರಿಗೆ ಬೆಂಕಿಯನ್ನು ಇಡುವಾಗ ಅವನು ಜೋರಾಗಿ ಕಿರುಚುತ್ತಾನೆ. ಇದನ್ನು ಕೇಳಿದ ಅವರ ಇಬ್ಬರು ಸ್ನೇಹಿತರು, ಹೋಗು, ನೀನೇ ಫಸ್ಟು ಕಿರುಚಾಡಿದ್ದು, ನೀನು ಹೋಗು ಫಸ್ಟು ಉಪ್ಪನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಸೊ ನೋಡಿರಲ್ಲ ಫ್ರೆಂಡ್ಸ್, ಆಲಸ್ಯ ಅಂದರೆ ಹೇಗಿರುತ್ತಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್